ಇವತ್ತು ನಾವು ಶ್ರೀಮತಿ ನೇಮಿಚಂದ್ರ ಅವರ ಲೇಖನಗಳ ಬಗ್ಗೆ ಇವತ್ತು ನೋಡೋಣ ನಾವು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಕೊಡುವಂಥ ಭಾಗ ನೇಮಿಚಂದ್ರವರು ಯಾರು ಅಂತ ಒಂದು ಸ್ವಲ್ಪ ಅವರ ಬಗೆಗೆ ವಿವರಗಳನ್ನು ಓದ್ತೇನೆ ನಾನು ನೋಡಿ ಶ್ರೀಮತಿ ನೇಮಿಚಂದ್ರ ಜನನ ಹದಿನಾರು ಏಳು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಎಚ್ ಎ ಎಲ್ನಲ್ಲಿ ಹಿರಿಯ ಇಂಜಿನಿಯರ್ ಆಗಿದ್ದಾರೆ ತಂದೆ ಶ್ರೀ ಜಿ ಗುಂಡಪ್ಪ ತಾಯಿ ಶ್ರೀಮತಿ ತಿಮ್ಮಕ್ಕನವರು ಶ್ರೀ ಸಂವೇದನೆಯುಳ್ಳ ಕಥೆಗಾರ್ತಿ ಎನಿಸಿರುವ ಇವರು ಉದಯವಾಣಿ ದಿನಪತ್ರಿಕೆಯ ಬದುಕು ಬದಲಿಸಬಹುದು ಎಂಬ ಅಂಕಣ ಬರಹದಿಂದ ಸುಪ್ರಸಿದ್ಧರಾಗಿದ್ದಾರೆ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ಒಂದು ಶ್ಯಾಮಲ ಸಂಜೆ ಎಂಬ ಕಥಾ ಸಂಕಲನಗಳನ್ನು ಇವರು ಪ್ರಕಲ್ಪಿಸಿದ್ದಾರೆ ನೇಮಿಚಂದ್ರರ ಕಥೆಗಳು ಎಂಬ ಶೀರ್ಷಿಕೆಯಲ್ಲಿ ಇವರ ಸಮಗ್ರ ಕಥೆಗಳು ಬೆಳಕು ಕಂಡಿವೆ ಥಾಮಸ್ ಆಲ್ವಾ ಎಡಿಸನ್ ನೋವಿ ಗದ್ದಿದ ಕುಂಚ ಬೆಳಕಿನೊಂದು ಕಿರಣ ಕ್ಯೂರಿ ಎಂಬ ಜೀವನ ಚರಿತ್ರೆಗಳನ್ನು ಜೀವನ ಇಲ್ಲಿ ಮೇರಿಕ್ಯೂರಿ ಎಂಬ ಜೀವನ ಚರಿತ್ರೆಗಳನ್ನು ಒಂದು ಕನಸಿನ ಕನಸಿನ ಪಯಣ ಪೆರುವಿನ ಪವಿತ್ರ ಕಣಿವೆ ಎಂಬೆರಡು ಪ್ರವಾಸ ಕಥನಗಳನ್ನು ನೇಮಿಚಂದ್ರ ರಚಿಸಿದ್ದಾರೆ ದುಡಿಯುವ ಹಾದಿಯಲ್ಲಿ ಜೊತೆಗಾಗಿ ನ್ಯಾಯಕ್ಕಾಗಿ ಕಾದ ಕಾದ ಬಾಂಬ್ರಿ ದೇವಿ ನನ್ನ ಕತೆ ನಮ್ಮ ಕತೆ ಬೆಳಗೆರೆ ಜಾನಕಮ್ಮ ಮಹಿಳಾ ಲೋಕ ಇವು ನೇಮಿಚಂದ್ರ ಇತರ ಕೃತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯನ್ನು ಮೂರು ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಮೂರು ಬಾರಿ ಪಡೆದಿರುವ ನೇಮಿಚಂದ್ರರಿಗೆ ಡಾಕ್ಟರ್ ಹಾಮಾನಾಯಕ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ಯಾದ್ ವಶೇಮ್ ಕಾದಂಬರಿಗೆ ಅಕ್ಕ ಪ್ರಶಸ್ತಿ ಕಥಾ ಸಾಹಿತ್ಯಕ್ಕೆ ಕಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟಿನ ಇಂದಿರಾ ತನಯ ಪ್ರಶಸ್ತಿ ವಿಜ್ಞಾನ ಸಾಹಿತ್ಯ ಮಹಿಳಾ ಅಧ್ಯಯನಗಳನ್ನು ಕುರಿತಂತೆ ಮಂಗಳೂರಿನ ಸಂದೇಶ ಪ್ರಶಸ್ತಿ ಹಾಗೂ ಗದಗದ ಕಲಾಚೇತನ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಸಂದಿವೆ ಇವರ ಲೇಖನವನ್ನು ನಾವು ಗಮನಿಸಿದರೆ ಬಹಳ ಕುತೂಹಲ ಮೂಡುವಂಥದ್ದು ಏನೆಲ್ಲ ಅಂದರೆ ನಿಜ ಘಟನೆಗಳನ್ನು ಅವ್ರು ಬರಿತಾ ಹೋಗ್ತಾರೆ ನಾವಿಲ್ಲಿ ಗಮನಿಸುವಂಥದ್ದು ಕೂಡ ಅದನ್ನೇ ನಮ್ಮಲ್ಲಿ ಇರುವಂಥ ಸಮಸ್ಯೆಗಳು ಏನು ಅಂತ ಕೇಳುವಂಥದ್ದನ್ನು ಇವರು ವಿವರಿಸ್ತಾ ಹೋಗ್ತಾರೆ ಅದೃಷ್ಟ ಮತ್ತು ದುರಾದೃಷ್ಟಗಳ ಏರಿಳಿತವು ಮನುಷ್ಯನ ಬದುಕಿನಲ್ಲಿ ಸರ್ವೇಸಾಮಾನ್ಯ ಅದೃಷ್ಟ ಅಂತ ಕೇಳುವಂಥದ್ದು ಅಥವಾ ದುರದಾ ದುರಾದೃಷ್ಟ ಅಂತ ಕೇಳುವಂಥದ್ದು ಇದು ಏರಿಳಿತ ನಾವು ಆ ಚಕ್ರವನ್ನು ಗಮನಿಸ್ತೇವೆ ಆ ಚಕ್ರದ ನಾನು ಇಲ್ಲೇ ಇರ್ತೇನೆ ಅಂತ ಕೇಳಿದರೆ ಅದು ಯಾವತ್ತೂ ಕೂಡ ಯಾವುದೇ ಗಾಡಿ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅದೃಷ್ಟ ಅಂತ ಕೇಳುವಂಥ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಅದೃಷ್ಟ ಅಂತ ಕೇಳ್ತೇವೆ ಕೆಲವೊಮ್ಮೆ ನಮ್ಮ ದುರದೃಷ್ಟ ಅಂತ ನಾವು ಹಣೆ ಪಡ್ಕೊಳ್ಳುವಂಥದ್ದು ಇದೆ ಇದು ಮನುಷ್ಯನಲ್ಲಿ ಸಹಜವಾಗಿರುವಂಥದ್ದು ಪ್ರತಿ ದಿವಸ ಒಂದೇ ರೀತಿಯಲ್ಲಿ ಇದ್ದರೆ ಮನುಷ್ಯನಿಗೆ ಏನಾಗ್ಬಹುದು ನಾವು ಬುದ್ಧನ ಭಾಗವನ್ನೇ ಸಿದ್ಧಾರ್ಥನಾಗಿರುವಂಥ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ ನಾವು ಅವನಿಗೆ ಪ್ರತಿ ದಿವಸ ಯಾವತ್ತು ನೋಡಿದ್ರೆ ಖುಷಿ 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 ಸುಖ 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 ಅಂತ ಕೇಳೋದು ದಿವಸ ಗಾಡಿಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳೋದನ್ನು ನಾವು ಗಮನಿಸಿದ್ದೇವೆ ನಾವು ಅವನು ಯಾವ ರೀತಿಯಲ್ಲಿ ಬದಲಾಗ್ತಾನೆ ಯಾವ ರೀತಿಯಲ್ಲಿ ಅರಮನೆಯನ್ನು ಬಿಟ್ಟು ಹೋಗ್ತಾನೆ ಯಾವ ರೀತಿಯಲ್ಲಿ ಹೆಂಡತಿ ಮಗನನ್ನು ಬಿಟ್ಟು ಹೋಗ್ತಾರೆ ಅಂತ ಕೇಳೋದನ್ನು ಕೂಡ ಗಮನಿಸಿದ್ದೇವೆ ನಾವು ಅಂದ್ರೆ ಇಲ್ಲಿ ಯಾವತ್ತೂ ಕೂಡ ಸಿಹಿ ನಾವು ಪ್ರತಿ ದಿವಸ ಸಕ್ಕರೆಯನ್ನೇ ತಿಂತಾ ಇದ್ರೆ ಸಿಹಿಯನ್ನೇ ತಿಂತಾ ಇದ್ರೆ ನಮ್ಮ ಸ್ಥಿತಿ ಏನಾಗ್ಬೋದು ಗೊತ್ತಿದೆ ನಮಗೆ ಅದು ಬದಲಾಗ್ತಾ ಇರಬೇಕಾಗ್ತದೆ ಒಮ್ಮೆ ಸಿಹಿ ಬೇಕು ಕಹಿ ಬೇಕು ಹುಳಿ ಬೇಕು ಎಲ್ಲ ಉಪ್ಪು ಬೇಕು ಖಾರ ಬೇಕು ಎಲ್ಲ ಬೇಕು ನಮ್ಮಲ್ಲಿ ಇದು ಮನುಷ್ಯನ ಬದುಕಿನಲ್ಲಿ ಅಂದ್ರೆ ಅದೃಷ್ಟ ಮತ್ತೆ ದುರಾದೃಷ್ಟ ಅಂತ ಇದು ಏರಿಳಿತಗಳು ಆಗ್ತಾ ಇರಬೇಕಾಗ್ತದೆ ಆದರೂ ಕಷ್ಟ ದುಃಖ ಸೋಲು ನಿರಾಸೆಗಳು ನಿರಾಸೆಗಳು ಬಂದಾಗ ಹತಾಶೆಗೊಂಡ ಮನಸ್ಸು ದುರಾದೃಷ್ಟವನ್ನು ನಿಂದಿಸುವುದೇ ಹೆಚ್ಚು ನನಗೆ ಆಗಬಾರ್ದಿತ್ತು ಅಂತ ಕೇಳುವಂತದ್ದು ನಾನು ಏನು ಮಾಡಿದ್ದೇನೆ ದೇವರು ಯಾಕೆ ನನಗೆ ಈ ರೀತಿಯ ಕಷ್ಟವನ್ನು ಕೊಟ್ಟಿದ್ದಾನೆ ಅಂತ ಕೇಳುವಂಥದ್ದು ನಾವು ಈಗಲೂ ಹಳಿತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ನಾವು ಕೊರೋನಾ ಬಂದಿದೆ ಇಡೀ ಪ್ರಪಂಚ ಲಾಕ್ಡೌನ್ ಆಗಿದೆ ಇಡೀ ಪ್ರಪಂಚ ಇದು ನಮ್ಮ ಒಂದು ಎರಡು ಮನೆಗಳಿಗೆ ಬಂದಿರುವಂಥದ್ದಲ್ಲ ಇಡೀ ಪ್ರಪಂಚಕ್ಕೆ ಬಂದಿರುವಂಥದ್ದು ಇದು ಒಂದು ದೇಶಕ್ಕೆ ಮಾತ್ರ ಬಂದಿರುವಂಥದ್ದಲ್ಲ ಎಲ್ಲ ದೇಶಗಳಿಗೂ ಬಂದಿರುವಂಥದ್ದು ಎಲ್ಲ ಸಂದರ್ಭ ಆದರೆ ನಾವು ಇದನ್ನು ಅಳಿತ ಇರುವಂತಲ್ಲ ಇದನ್ನು ಹೇಗೆ ಗೆದ್ದು ಬರುವುದು ಅಂತ ಕೇಳೋದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ ನಿಂದಿಸುವಂಥದ್ದು ಇದೆ ನಿಂದಿಸುವುದು ನಮ್ಮ ಇದು ಯಾವತ್ತು ಕೂಡ ನಮಗೆ ಒಳ್ಳೆಯದಾದಾಗ ಖುಷಿಯಾದಾಗ ನಾವು ನಮ್ಮನ್ನು ಹೊಗಳಿಕೊಳ್ಳುವಂಥದ್ದು ನಮಗೆ ಏನಾದರೂ ತೊಂದರೆ ಆದಾಗ ನಾವು ಮತ್ತೊಬ್ ಅದು ಹಾಗಾದ್ದು ಹೀಗಾಗಿರುವಂಥದ್ದು ಬೈಕೊಳ್ಳುವಂಥದ್ದು ಇದೆ ಅಲ್ಲ ಅದು ನಿಂದಿಸುವಂಥದ್ದು ಇದೆ ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳನ್ನು ನಮ್ಮ ಬದುಕು ನಮಗೆ ಕೊಟ್ಟಿದೆ ಹಠ ಹಟಬೇಕು ನಿರಾಸೆಯ ಮಡಿಲಿಗೆ ಬೀಳದೆ ಎಚ್ಚರಿಕೆಯ ಎಲ್ಲೆಯಲ್ಲಿ ಬದುಕನ್ನು ಬದಲಿಸಿಕೊಳ್ಳುವ ಸಾಧಿಸುವ ತಾಳ್ಮೆ ಸಹನೆಗಳ ಅಗತ್ಯವನ್ನು ಪ್ರತಿಪಾದಿಸುವ ಅನುಭವ ಕಥನವೊಂದು ಇಲ್ಲಿದೆ ಇಲ್ಲಿ ನಾವು ಓದುವಂಥದ್ದು ನಾವು ನೋಡ್ತಾ ಹೋಗುವಂಥದ್ದು ಒಂದು ಕಥನ ಭಾಗ ಇಲ್ಲಿ ಕೊಡ್ತಾ ಹೋಗ ಏನು ತಮ್ಮ ಜೀವನದಲ್ಲಿ ಏನು ಆಗಿದೆ ಅಂತ ಕೇಳುವಂಥದ್ದು ತಾನು ಏನನ್ನು ನೋಡಿದ್ದೇನೆ ಅಂತ ಕೇಳುವಂಥದ್ದು ನಾವು ಯಾವತ್ತೂ ಕೂಡ ನಮ್ಮ ಜೀವನವನ್ನು ನಾವು ಹಳೆಯುವಂಥದೇ ಇರುವಂಥದ್ದು ಛೇ ನನಗೆ ಹಾಗೆ ಆಗಬಾರ್ದಿತ್ತು ನಾನು ಸುಖವಾಗಿ ಇರಬೇಕು ಅಂದ್ಕೊಳ್ಳೋ ನಾನು ಏನು ಸುಖ ಸಂಪತ್ತಲ್ಲೇ ನಾವು ತೇಲಾಡ್ತಾ ಇರಬೇಕು ಅಂತ ನಾವು ಭಾವಿಸೆ ಎಲ್ಲ ದುಃಖ ಒಬ್ಬ ಮನುಷ್ಯ ಮನೆಯಲ್ಲೇ ಇದ್ದುಕೊಂಡು ಅಥವಾ ಮನೆಯಿಂದ ಹೊರಗೆ ಹೋಗೋದು ಯಾವತ್ತು ಕೂಡ ಕಾರು ಇದರಲ್ಲೇ ಯಾವ ಸಿಯಲ್ಲೇ ಇದ್ದವ ಒಂದು ದಿವಸ ಹಳ್ಳಿ ಅಥವಾ ಎಲ್ಲೋ ಒಂದು ಮುಳ್ಳು ಕಲ್ಲು ಏನಾದರೂ ಚುಚ್ಚಿದ್ರೆ ಆಗುವಂಥ ನೋವು ಬೊಬ್ಬೆ ಹೊಡೆಯುವಂಥ ರೀತಿಯನ್ನು ನೋಡಿದ್ರೆ ಯಾರು ಕೂಡ ಅಂದ್ರೆ ಅದನ್ನು ಅನುಭವಿಸಿಯೇ ಗೊತ್ತಿಲ್ಲ ಎಲ್ಲವೂ ಗೊತ್ತಿರಬೇಕು ಕಲ್ಲಲ್ಲಿ ಹೋಗಿ ಗೊತ್ತಿರಬೇಕು ಮುಳ್ಳು ಚುಚ್ಚಿಸಿಕೊಂಡು ಗೊತ್ತಿರಬೇಕು ಗಾಯ ಆಗಿ ಗೊತ್ತಿರಬೇಕು ಗಾಯವಾಸಿಯಾಗಿ ಎಲ್ಲ ಸುಖ ದುಃಖಗಳು ಗೊತ್ತಿದ್ದಾಗ ಮಾತ್ರ ಒಬ್ಬ ಮನುಷ್ಯ ಸರಿಯಾಗಿ ಬದುಕೋದಕ್ಕೆ ಸಾಧ್ಯ ಇದೆ ಕೆಲವರು ಜಿರಳೆ ಹಳ್ಳಿ ಏನು ಇದು ನೋಡಿದ ಕೂಡಲೇ ಅಯ್ಯೋ ಎಂದು ಬೊಬ್ಬೆ ಹೊಡೆಯುವಂಥವ್ರು ಇದ್ದಾರೆ ನೋಡಿದರೆ ಸಾಕು ಬೊಬ್ಬೆ ಹೊಡೆದು ಅಯ್ಯೋ ಅದು ಅಂದ್ರೆ ನಮ್ಮ ಜೀವವೇ ಹೋಯ್ತು ಅನ್ಕೊಳ್ಳುವಂಥ ಸ್ಥಿತಿ ಒಂದು ಸಾರಿ ನಮ್ಮ ಗೆಳೆಯರೊಬ್ಬರ ಮನೆಗೆ ಹೋಗಿದ್ದೆ ನಾನು ಭಾಳ ಹಿಂದಿನ ಕತೆ ಇದೆ ಮನೆಗೆ ಹೋಗಿದ್ದಾಗ ಅವರ ಮನ್ ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಜೊತೆಗೆ ನಾವು ಹೋದೆ ನಾನು ಮತ್ತು ಅವರು ಹೋದೆವು ಹೋಗುವಾಗ ಅವರ ಹೆಣತಿ ಒಂದು ಸೋಪದ ಮೇಲೆ ಮೂಲೆಯಲ್ಲಿ ಹೀಗೆ ಕೂತಿದ್ದಾರೆ ಏನು ಅಂತ ಕೇಳಿದಾಗ ಏನು ಅಡುಗೆ ಎಲ್ಲ ಮಾಡಿದ್ದೇನೆ ಅಂತ ಕೇಳೋ ಇಲ್ಲ ಅಲ್ಲಿ ಒಂದು ಹಲ್ಲಿ ಹೋಗಿದೆ ಆ ಹಲ್ಲಿ ಹೋಗುವುದನ್ನು ನೋಡಿ ಅವರ ಅಡುಗೆ ಮನೆಗೆ ಹೋಗಲಿಲ್ಲ ಅವರು ಮತ್ತೆ ನಾವು ಬೇರೆ ಕಡೆ ಊಟ ಮಾಡಿದ್ದೆವು ಅದು ಬೇರೆ ವಿಚಾರ ಬೇರೆ ಅದು ಅಂದರೆ ಭಯ ಅಂತ ಕೇಳುವಂಥದ್ದು ಹೇಗೆ ಕೆಲಸ ಮಾಡ್ತದೆ ನಾವು ಒಂದು ಜೀವಿಯನ್ನು ನೋಡದೆ ಇದ್ದಾಗ ಪ್ರಪಂಚದಲ್ಲಿ ಏನೆಲ್ಲ ಇದೆ ಅಂತ ಕೇಳುವಂಥದ್ದು ನೋಡದೇ ಇದ್ದಾಗ ಆಗುವಂಥ ಸಮಸ್ಯೆಗಳು ನಾವು ಮುಂದಿನ ಭಾಗಕ್ಕೆ ಲೇಖನ ಭಾಗಕ್ಕೆ ಬರುವ ನಾವು ಏನು ಮಾಡೋಕ್ಕಾಗುತ್ತೆ ನಮ್ಮ ಹಣೆ ಬರಹ ಆಗೋದೇ ಹಾಗೆ ಆಗುತ್ತೆ ಆಗೋದು ಹಾಗೇ ಆಗುತ್ತೆ ಎಂದಾಗಲೆಲ್ಲ ನನಗೆ ರೇಗಿ ಹೋಗುತ್ತದೆ ನಿಜ ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು ಆದರೆ ಪ್ರಯತ್ನಿಸಬಹುದಲ್ಲ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಲೇಖಕರು ಹೇಳ್ತಾರೆ ಏನು ಹೇಳ್ತಾರೆ ಅಂತ ಭಾಳ ಚೆನ್ನಾಗಿರುವಂಥ ಮಾತು ಏನು ಮಾಡೋಕ್ಕಾಗುತ್ತೆ ಎಲ್ಲ ನನ್ನ ಹಣೆ ಬರ ಆಗೋದು ಹಾಗೇ ಆಗುತ್ತೆ ಎಂದಾಗಲೇ ನನಗೆ ರೇಗಿ ಹೋಗ್ತದೆ ಅಂತ ಕೇಳ್ತಾರೆ ಯಾಕೆ ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು ಹೀಗೆ ಆಗ್ತದೆ ಗಾಳಿ ಜೋರು ಬೀಸ್ತಾ ಇರೋ ನಿಲ್ಲು ಗಾಳಿ ಅಥವಾ ಜೋರು ಮಳೆ ಬರ್ತಾಯಿರೋ ನಿಲ್ಲು ಮಳೆ ಅಂತ ಹೇಳುವಂಥದ್ದು ನಮ್ಮಿಂದ ಸಾಧ್ಯ ಇಲ್ಲ ಅದೇ ಅದು ಪ್ರಾಕೃತಿಕವಾಗಿ ನಡೆಯುವಂಥದ್ದು ಗಾಳಿ ಪ್ರಾಕೃತಿಕವಾಗಿ ಬೀಸುವಂಥದ್ದು ಅದನ್ನು ಆಗೋದಿಲ್ಲ ಆದರೆ ಸ್ವಲ್ಪ ಫ್ಯಾನ್ನ ಗಾಳಿಯನ್ನು ಸ್ವಿಚ್ ಆಫ್ ಮಾಡಿದರೆ ನಿಲ್ಲಬಹುದು ನಿಲ್ಲಿಸ್ಬೋದು ಅಥವಾ ಜೋರು ಗಾಳಿ ಬರ್ತಾ ಇದೆ ಕಿಟಕಿಯನ್ನು ನಾವು ಹಾಕಿ ಅದನ್ನು ತಡಿಬೋದು ನಮಗೆ ತೊಂದರೆ ಆಗ್ತಾ ಇದೆ ಅಂತ ಕೇಳುವಾಗ ಮುಂದೆ ಏನು ಹೇಳ್ತಾರೆ ನೋಡಿ ನಾಲ್ಕು ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಕುಟುಂಬ ಸಮೇತಳಾಗಿ ಹೋಗಿದ್ದೆ ಜೊತೆಗೆ ಕುಟುಂಬ ಸಮೇತ ಅವರು ಹೋಗಿದ್ರಂತ ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳ ಹೊಟ್ಟೆಯ ನೋವು ಜೋರು ಹೊಟ್ಟೆ ನೋವಾಗೋದಕ್ಕೆ ಆರಂಭ ಆಗ್ತದೆ ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿದರು ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯಿತು ಸೋನೋಗ್ರಾಫಿ ಮಾಡಿ ಎಂಟು ಮಿಲ್ಲಿಮೀಟರ್ ಎಂಟು ಎಂ ಎಂ ಎಂಟು ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು ಹಾಸ್ಪಿಟ್ಲಿಗೆ ಹೋದರು ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಹೇಳಿದರು ಒಂದು ಎಂಟು ಎಮ್ ಎಮ್ ಎಂಟು ಮಿಲಿಮೀಟರ್ನಷ್ಟು ದೊಡ್ಡ ಕಲ್ಲಿದೆ ಅಂತ ಕೇಳಿ ಹಾಗೆ ನೋವು ಎರಡು ದಿನದ ನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗಾದಿ ನಿಗದಿಯಾಯ್ತು ದಿನಾಂಕವನ್ನು ಕೂಡ ನಿಗದಿ ಮಾಡಿದರು ಕಲ್ಲಿದೆ ಆ ಕಲ್ಲನ್ನು ತೆಗಿಬೇಕು ಮೂತ್ರಬಿಂಡದಲ್ಲಿರುವಂಥ ಕಲ್ಲೋದು ಆ ಕಲ್ಲನ್ನು ತೆಗಿಬೇಕು ಅದಕ್ಕೆ ಎರಡು ದಿವಸ ಆನಂತರ ಬನ್ನಿ ಶಸ್ತ್ರ ಚಿಕಿತ್ಸೆ ಮಾಡಬೇಕು ಆಪರೇಷನ್ ಮಾಡಬೇಕು ಅಂತ ಅಂಬ್ಕೊಳ್ಳೋದನ್ನು ಅದು ಕೂಡ ನಿಗದಿ ಆಯಿತು ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳಿಸಿದರು ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದಂತೆ ನಾನು ಮನೆಯಿಂದ ಹೊರಬಿದ್ದೆ ಅವರು ಮಾತ್ರೆ ತೆಗೊಂಡು ಮಲಗಿದ್ರು ಕೀರ್ತಿ ಆ ಸಂದರ್ಭದಲ್ಲಿ ಇವರು ಏನು ಮಾಡ್ತಾರೆ ನೇಮಚಂದ್ರ ಅವರು ಏನು ಮಾಡ್ತಾರೆ ಹೊರಗೆ ಹೋಗ್ತಾರೆ ಅವರು ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಾಗಿತ್ತು ಯಾಕೆ ಈ ಕಿಡ್ನಿ ಸ್ಟೋನ್ ಆಗೋದಕ್ಕೆ ಕಾರಣ ಏನು ಇದನ್ನು ತಿಳ್ಕೊಳ್ಬೇಕು ಅದಕ್ಕೆ ಬೇಕಾಗಿ ಅವರು ಹೊರಗೆ ಹೋಗ್ತಾರೆ ಅಯ್ಯೋ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಇಲ್ಲ ಅವರವರ ಅದೃಷ್ಟ ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ ಕೆಲವರು ಹೇಳ್ತಾರೆ ಕೆಲವರಿಗೆ ಅದು ಸ್ಟೋನ್ ಆಗ್ತದೆ ಕಿಡ್ನಿ ಸ್ಟೋನ್ ಆಗ್ತದೆ ಕೆಲವರಿಗೆ ಆಗೋದಿಲ್ಲ ಇದು ಅವರ ಅದೃಷ್ಟ ಅಂತ ಕಳೆ ಅದು ನನಗೆ ಅವರು ತೃಪ್ತಿ ನೀಡಿ ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದಲ್ಲಿ ವಿಚಾರಿಸಿ ಇಲ್ಲಿ ಸುತ್ತಮುತ್ತ ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಆಗಿತ್ತು ಅಂತ ಕಡೋದನ್ನು ವಿಚಾರಿಸಿದ್ರು ಇವರು ಎದುರು ಮನೆ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ ಎದುರು ಮನೆ ಕಮಲಮ್ಮ ಮೇಡಮ್ ಅಂತ ಇದ್ದಾರೆ ಅವರ ಮನೆಯಲ್ಲಿ ಅಂದರೆ ಅವರಿಗೆ ಆಗಿತ್ತು ಅಂದ್ಕೊಳ್ಳೋದನ್ನು ಕೇಳಿ ಅವರ ಮನೆಗೆ ಹೋದ್ರು ಹೋಗ್ತಾರೆ ಇವರು ಹೋಗಿ ಮಾತಾಡ್ತಾರೆ ಅವರ ಜೊತೆಗೆ ಅವರ ಮನೆಗೆ ಹೋದೆ ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೆ ನಿಮಗೆ ಹೇಗೆ ಬಂತು ಮೇಡಮ್ ಹೋಗಿ ಕಮಲಮ್ಮ ಮೇಡಮ್ ಹತ್ರ ಕೇಳ್ತಾರೆ ಅವರು ಸಾಮಾನ್ಯವಾಗಿ ಗಂಡಸರಲ್ಲಿ ಈ ರೀತಿಯ ಕಲ್ಲುಗಳು ಕಲ್ಲುಗಳಾಗುವಂಥದ್ದು ಆದರೆ ಹೆಂಗಸರಲ್ಲಿ ಭಾಳ ಕಡಿಮೆ ನಿಮಗೆ ಹೇಗೆ ಬಂದಿರುವಂಥದ್ದು ಹೇಗೆ ಅಂತ ಕೇಳಿ ಅವ್ರ ಹತ್ರ ಕೇಳ್ತಾರೆ ಕೇಳಿದಕ್ಕೆ ಅವರು ಹೇಳ್ತಾರೆ ಅಂತ ಕೇಳಿದೆ ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ ಅವರು ಶಾಲೆಗೆ ಹೋಗ್ತಾ ಇದ್ದರು ಮೇಡಮ್ ಅವರು ಶಾಲೆಗೆ ಹೋಗ್ತಾ ಇರುವಂಥ ಅಂದರೆ ಅವರ ಶಾಲೆಯಲ್ಲಿ ಶೌಚಾಲಯ ಇರಲಿಲ್ಲ ಟಾಯ್ಲೆಟ್ ಇರಲಿಲ್ಲ ಇವರಿಗೆ ವಾಶ್ರೂಮ್ ಇರಲಿಲ್ಲ ಶೌಚಾಲಯ ಮಹಿಳೆಯರಿಗೆ ಹಾಗಾಗಿ ಬೆಳಿಗ್ಗೆಯಿಂದ ಮನೆ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂದಿರುಗಿ ಬರುವವರಿಗೆ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಬೆಳಿಗ್ಗೆ ಇವರು ಮನೆಯಿಂದ ಹೊರಟು ಶಾಲೆಗೆ ಹೋಗ್ತಾರೆ ಶಾಲೆಯಲ್ಲಿ ಇಡೀ ದಿವಸ ಕೆಲಸ ಮಾಡ್ತಾರೆ ವಾಪಸ್ಸು ಮನೆಯಲ್ಲಿ ಜಲಬಾಧೆ ತೀರಿಸಿ ಹೋದರೆ ವಾಪಸ್ಸು ಬಂದು ಇವರು ಜಲಬಾಧೆ ತೀರಿಸಬೇಕಾದ್ರೆ ಮನೆಗೆ ವಾಪಸ್ಸು ಬರಬೇಕಾದಂಥ ಸ್ಥಿತಿಯ ಜಲಬಾಧೆಯನ್ನು ತಡೆದುಕೊಳ್ಳಲು ಬೇರೆ ದಾರಿ ಇಲ್ಲ ಶೌಚಾಲಯ ಇಲ್ಲದೆ ಇದ್ದರೆ ಮತ್ತೆ ಇಲ್ಲಿಗೆ ಹೋಗಬೇಕಾಗ್ತದೆ ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು ಒಂದು ವೇಳೆ ನೀರು ಕುಡಿದ್ರೆ ಏನಾಗ್ತದೆ ಶೌಚಕ್ಕೆ ಹೋಗಬೇಕಾಗ್ತದೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಹಾಗಿರುವಂಥ ಸಂದರ್ಭದಲ್ಲಿ ನೀರು ಕುಡಿಯೋದು ಅದಕ್ಕೆ ಬೇಕಾಗಿ ಇಡೀ ದಿವಸ ನೀರು ಮನೆಯಲ್ಲಿ ಎಲ್ಲವನ್ನು ತೀರಿಸಿ ಶಾಲೆಗೆ ಹೋಗುವಂಥದ್ದು ಕೆಲಸ ಮಾಡುವಂಥದ್ದು ವಾಪಸ್ ಮನೆಗೆ ಬರುವಂಥದ್ದು ಈ ರೀತಿ ಮಾಡಿಬಿಟ್ಟಿದ್ರು ಇವರು ನೀರನ್ನು ಕುಡಿಯುವುದನ್ನೇ ಬಿಟ್ಟಿದ್ರು ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದು ಬಂದು ಒಂದು ದಿವಸ ಹೆರಿಗೆ ನೋವು ಯಾವ ರೀತಿಯಲ್ಲಿ ಇದೆಯೋ ಅದರಿಂದ ಹೆಚ್ಚು ನೋವು ಇದು ಈ ಹೊಟ್ಟೆ ನೋವು ಕಿಬ್ಬೊಟ್ಟೆ ನೋವು ಅಲ್ಲ ಅದು ಭಾಳ ನೋವನ್ನು ಕೊಡ್ತದೆ ಹಾಗೆ ಹೋಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ತಾರೆ ತೋರಿಸುವಾಗ ಆ ಕಲ್ಲುಗಳಿವೆ ಅಂತ ಕೇಳೋದು ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು ಒಮ್ಮೆ ಇದರಿಂದ ಪಾರಾಗಬೇಕು ಅಂತ ಹೇಳಿಕೊಂಡು ಎಷ್ಟು ಬೇಕು ಅಷ್ಟು ನೀರು ಕುಡಿಬೇಕು ಅಂತ ಕೇಳಿದ್ರು ಹಾಗೆ ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಂಡ್ರು ಇವರು ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು ಕೆಲವು ರೀತಿಯ ಆಹಾರದ ಬದಲಾವಣೆ ನೀವು ಈ ರೀತಿ ಆಹಾರ ತಿನ್ನಬೇಕು ಈ ರೀತಿ ತಿನ್ನಬೇಕು ಬಾರದು ಅಂದ್ಕೊಳ್ಳುವಂಥದ್ದು ಆ ರೀತಿಯ ಬದಲಾವಣೆಗಳು ಜಾರಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿಕೊಂಡಿರಲಿಲ್ಲ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಆಮೇಲೆ ಅವರಿಗೆ ಅಂದರೆ ವೈದ್ಯರು ಯಾವ ರೀತಿಯಲ್ಲಿ ಹೇಳ್ತಾರೆ ಆ ರೀತಿಯಲ್ಲಿ ಮಾಡಿಕೊಂಡ ನಂತರದಲ್ಲಿ ಅವರಿಗೆ ಆ ಕಲ್ಲು ಅದು ಮತ್ತೆ ಕಾಣಲಿಲ್ಲ ಅದು ಇನ್ನೊಂದು ಘಟನೆಯನ್ನು ನೆನಪು ಮಾಡ್ತಾರೆ ಹತ್ರ ಮತ್ತೆ ಮುಂದುವರಿಸಿ ಕೇಳ್ತಾರೆ ಎಲ್ಲಿ ಏನು ಬೇರೆ ಯಾರಿಗೆ ಈ ರೀತಿಯ ಕಲ್ಲುಗಳಾಗಿವೆ ಅಂತ ಮೂಲೆ ಮನೆ ಮುದ್ದೆಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಮೂಲೆ ಮನೆ ಹತ್ತಿರದ ಅಲ್ಲಿ ಮೂಲೆ ಮನೆಯಲ್ಲಿ ಒಬ್ಬರು ಮುದ್ದೆಗೌಡರು ಅಂತ ಅವರಿಗೆ ಕಲ್ಲಾಗಿತ್ತಂತೆ ಎಂದು ತಿಳಿದಾಗ ಅವರ ಮನೆಗೂ ಹೋದೆ ಓಹ್ ಈಗದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ ಈಗ ಆ ಕಲ್ಲೆಲ್ಲ ತೆಗೆಯುವಂಥದ್ದಿದೆಯಲ್ಲ ದೊಡ್ಡ ಆಪರೇಷನ್ ಅಲ್ಲಮ್ಮ ನಾನು ನಾಲ್ಕು ಬಾರಿ ಮಾಡಿಸಿಕೊಂಡಿದ್ದೇನೆ ಅಂದರೆ ತಾನು ಶ್ರೇಷ್ಠ ಅಂತ ಹೇಳುವ ರೀತಿಯಲ್ಲಿ ಹೇಳಿಕೊಳ್ತಾರಂತೆ ಅವರು ನಾನು ನಾಲ್ಕು ಬಾರಿ ಅಂದರೆ ಆ ರೀತಿ ಆಪರೇಷನ್ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದ್ರು ಹೊಟ್ಟೆ ಇಲ್ಲಿ ಕತ್ತರಿಸಿರುವಂಥದ್ದು ಅಂಗಿ ಎತ್ತಿ ತೋರಿಸ್ರು ನಾಲ್ಕು ಬಾರಿ ಕತ್ತರಿಸಿದ್ದಾರೆ ಅದನ್ನು ತೆಗೆದು ಬಿಸಾಡಿದ್ದಾರೆ ಎರಡು ದೊಡ್ಡದಾಗಿ ಕೊಯ್ದ ಗಾಯದ ಗುರುತು ಇನ್ನೆರಡು ಸಣ್ಣದು ಮೊದಲೆಲ್ಲ ಹೀಗೆ ಕತ್ತರಿಸುತ್ತಿದ್ದರು ಮೊದಲೆಲ್ಲ ಏನು ಮಾಡ್ತಾಯಿದ್ರು ಹೊಟ್ಟೆ ಆ ಭಾಗವನ್ನು ಕತ್ತರಿಸುವುದು ಆನಂತರಲ್ಲಿ ಆಪರೇಷನ್ ಮಾಡಿ ಆ ಕಲ್ಲನ್ನು ತೆಗೆಯುವಂಥದ್ದು ಆ ರೀತಿ ಮಾಡ್ತಾ ಮೊದಲು ಈಗ ನೋಡಿ ಲೇಸರ್ ಬಂದು ತುಂಬ ಸುಲಭ ಹೇಳಿದರು ಈಗ ಏನಾಗಿದೆ ಈಗ ಲೇಸರ್ ಅಂತ ಇದು ಟೆಕ್ನಾಲಜಿ ಬಂದು ಏನಾಗಿದೆ ಈಗ ತುಂಬ ಸುಲಭ ಆಗಿದೆ ಅಲ್ಲ ಅಷ್ಟು ಬಾರಿ ಕಲ್ಲು ಫಾರ್ಮ್ ಆಯಿತಾ ಕೇಳಿದೆ ನಿಮಗೆ ಅಷ್ಟು ಬಾರಿ ನಿಮಗೆ ಕಲ್ಲು ಫಾರ್ಮ್ ಆಗಿದೆ ಅದು ಆ ರೀತಿಯಲ್ಲಿ ಕೇಳಿದೆ ಅಯ್ಯೋ ಒಮ್ಮೆ ಬಂದ ಮೇಲೆ ಆಗ್ತಾನೇ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಒಮ್ಮೆ ಕಲ್ಲು ಆರಂಭ ಆದರೆ ಕಿಡ್ನಿ ಸ್ಟೋನ್ ಆರಂಭ ಆದರೆ ಮತ್ತೆ ಅದು ಆಗಾಗ ಆಗ್ತಾ ಇರ್ತದೆ ಏನು ಮಾಡೋಕ್ಕಾಗುತ್ತದೆ ಎಂದು ಉದಾಸೀನದಿಂದ ಹೇಳಿದರು ಅವರು ಅವರು ಉದಾಸೀನದಲ್ಲಿ ಹೇಳ್ತಾರೆ ಅಂತ ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ ಇವರು ಕೇಳ್ತಾರೆ ನೇಮಿಚಂದ್ರ ಅವರು ಅವರ ಜೊತೆಗೆ ನೀರು ಕುಡಿದ್ರೆ ಏನಾಗ್ತದೆ ಅದು ಹತೋಟಿಗೆ ಬರ್ತದೆ ಅಂತ ಅಂತಾರೆ ನಾನು ಹೇಳಿದೆ ಅಯ್ಯೋ ಅದೆಲ್ಲ ಪತ್ತೆ ಯಾರು ಮಾಡೋಕ್ಕೆ ಆಗುತ್ತೆ ಆ ಪತ್ತೆಗಿತ್ತೆ ಎಲ್ಲ ಮಾಡುವಂಥ ಅದೆಲ್ಲ ಯಾರಿಗೆ ಆಗ್ತದೆ ಅಂತ ಕೇಳಿ ಸ್ವಲ್ಪ ಉದಾಸೀನದಲ್ಲಿ ಮಾತಾಡ್ತಾರೆ ಅವರು ಬಾಡು ತಿನ್ನಬೇಡಿ ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ ಸದಾ ನೀರು ಕುಡಿಯಿರಿ ಅಂತಾರೆ ಅದೆಲ್ಲ ಆಗು ಹೋಗು ಮಾತಲ್ಲ ಬಿಡಿ ಎಂದು ತಲವಿ ತಲೆ ಕೊಡವಿದರು ಇದು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಡಾಕ್ಟರ್ ಹೇಳ್ತಾರಲ್ಲ ಅದನ್ನೆಲ್ಲ ಕೇಳಿದರೆ ಅದೆಲ್ಲ ಆಗುವಂಥದ್ದಲ್ಲ ಅಂತ ಕೇಳಿ ಇವರು ತಲೆ ಕೊಡುತ್ತಾರೆ ಅಂತ ಹಿಂದಿರಿಗೆ ಬಂದು ಕೀರ್ತಿಗೆ ಹೇಳಿದೆ ನೋಡು ನೀನು ಇವರು ಅವ್ರನ್ನು ಮುದ್ದೇಗೌಡರ ಮಾತನ್ನಲ್ಲಿಗೆ ಮುಗಿಸಿ ಅಲ್ಲಿಂದ ನಂತರಲ್ಲಿ ಇವರು ಸಹ ಮನೆಗೆ ಬರ್ತಾರೆ ನೇಮಚಂದ್ರ ಅವರು ಮನೆ ಬಂದು ತನ್ನ ಗಂಡ ಕೀರ್ತಿಗೆ ಹೇಳ್ತಾರೆ ಇವರು ನೋಡು ಕೀರ್ತಿ ನೀನು ಮಾಡಬೇಕಾಗಿರುವಂಥದ್ದು ಏನು ಅಂತ ಕೇಳೋದನ್ನು ಕೇಳ್ತಾರೆ ಅವರು ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಅಂದರೆ ಇವರು ಕಮಲಮ್ಮನ ಮನೆಗೆ ಹೋಗಿದ್ರು ಇನ್ನೊಂದು ಮುದ್ದೇಗೌಡರ ಮನೆಗೆ ಹೋಗಿದ್ರು ಎರಡು ರೀತಿಯ ಆಯ್ಕೆಗಳು ಇವೆ ಅಂತ ಕೇಳೋದನ್ನು ಕೇಳ್ತಾರೆ ಏನು ಮಾಡದೆ ಮುದ್ದೆಗೌಡರ ತರಹ ಎರಡೆರಡು ವರ್ಷಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೋದು ನಿನ್ನತ್ರ ಆಯ್ಕೆ ಇರುವಂಥದ್ದು ನೋಡು ಏನು ಪತ್ತೆಗೀತೆ ಇದೆ ಇಲ್ಲ ಏನು ಮಾಡದೇನು ಅವರ ತರ ಕಲ್ಲು ಸ್ಟೋನ್ ಇದು ಬಂದಂಥ ಸಂದರ್ಭದಲ್ಲಿ ಸ್ಟೋನ್ ಫಾರ್ಮ್ ಆದಾಗ ಕಲ್ಲು ಇದು ಕಟ್ಟಿದೆ ಕಿಡ್ನಿ ಸ್ಟೋನ್ ಆದಾಗ ಸೀದ ಹೋಗೋದು ಆಸ್ಪತ್ರೆಗೆ ಆಪ್ರೇಷನ್ ಮಾಡಿಸುವಂಥದ್ದು ಒಂದು ಆಯ್ಕೆ ಅದು ನಿಂದು ಇನ್ನೊಂದೇನು ಇಲ್ಲ ಕಮಲಮ್ಮ ಮೇಡಮ್ ತರಹ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು ನಿನಗೆ ಯಾವುದು ಆಗಬಹುದು ನಿನ್ನ ಆಯ್ಕೆ ಯಾವುದು ಅಂದ್ಕೊಳುವಂಥದ್ದನ್ನು ಕೇಳ್ತಾರ ಎರಡು ಆಯ್ಕೆಗಳಿರುವಂಥದ್ದು ಒಂದು ಪತ್ತೆಗಿತ್ಯ ಏನು ಮಾಡದೆ ಆಪ್ರೇಷನ್ ಮಾಡಿಸುವಂಥದ್ದು ಇನ್ನೊಂದು ಕಮಲಮ್ಮ ಮೇಡಮ್ ಮಾಡಿದ್ರಲ್ಲ ಆ ರೀತಿಯಲ್ಲಿ ನೀನು ಮಾಡೋದು ನೀರು ಕುಡಿಯೋದು ಬೇಕಾದ ಯಥೇಚ್ಛವಾಗಿ ನೀರು ಕುಡಿಯುವಂಥದ್ದು ಯಾವುದು ನಿನಗೆ ಆಗ್ಬೋದು ಮೊಳದುದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯುವುದು ಕಡಿಮೆ ಮಾಡು ನೀನು ದೊಡ್ಡ ದೊಡ್ಡ ಲೋಟದಲ್ಲಿ ನೀನು ಹಾಲು ಕುಡಿತೀಯಲ್ಲ ಸ್ವಲ್ಪ ಕಡಿಮೆ ಮಾಡು ತೊಂದರೆ ಇಲ್ಲ ಎಂಟು ಮಿಲ್ಲಿ ಮೀಟರ್ ಎಂಟು ಎಮ್ ಎಮ್ ಕಲ್ಲು ಇರುವಂಥದ್ದು ಕಲ್ಲು ಈಗ ಕರಗುವುದು ಕಷ್ಟ ಅದು ಕರೆಗೆ ಹೋಗೋದಕ್ಕೆ ಅದು ಸಾಧ್ಯ ಇಲ್ಲ ಆದರೆ ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಇದೇ ಫಸ್ಟ್ ಮತ್ತು ಇದು ಕೊನೆಯದು ಎರಡು ಆಪ್ರೇಷನ್ ಇರುವಂಥದ್ದು ಆಮೇಲೆ ಮಾಡಿಸೋದಿಲ್ಲ ಅಂತ ಕೇಳುವ ರೀತಿಯಲ್ಲಿ ಹೇಳ್ತಾರೆ ಆಗಬೇಕು ಈಗಿಂದೀಗ್ಲೇ ಈಗಿಂದಲೇ ನೀರು ಕುಡಿಯೋದಕ್ಕೆ ಶುರು ಮಾಡೋಣ ನೀನು ಏನು ಮಾಡಬೇಕು ಅಂತ ಕೇಳಿದ್ರೆ ಈಗಲೇ ನೀರು ಕುಡಿಯೋದಕ್ಕೆ ಆರಂಭ ಮಾಡಬೇಕು ನೀನು ಶುರು ಮಾಡೋಣ ಎಳ್ನೀರು ತರ್ತೀನಿ ಎಂದು ಹೊರಟೆ ನಿನಗೆ ಏನು ಬೇಕು ಅದನ್ನು ಕುಡಿಯೋದಕ್ಕೆ ಬೇಕಾಗಿರುವಂಥ ನಾನು ಕೊಡ್ತೇನೆ ಅಂತ ಕೇಳಿ ಎಳ್ನೀರು ತರೋದಕ್ಕೆ ಇವ್ರು ಹೋಗ್ತಾರೆ ಎಳ್ನೀರು ಏನೆಲ್ಲ ಮಾಡ್ತಾರೆ ಅಂತ ಕೊಡೋದನ್ನು ನೋಡಿ ಇಲ್ಲಿ ಕಲ್ಲು ಕರಗದೆ ಇರಬಹುದು ಆದರೆ ಈಗಲೇ ಆ ರೀತಿಯ ಅಭ್ಯಾಸ ಈಗೊಂದು ಆರಂಭದಲ್ಲಿ ಒಂದು ಆಪರೇಷನ್ ಮಾಡಿಸುವಂಥದ್ದು ಆ ನಂತರದಲ್ಲಿ ಆಪರೇಷನ್ ಮಾಡಿಸುವಂಥ ಪ್ರಶ್ನೆಗಳೇ ಇಲ್ಲ ಕಲ್ಲು ಈ ಸಾರಿ ಆಪರೇಷನಲ್ಲಿ ಆ ಕಲ್ಲು ಹೋಗ್ಬೋದು ಆಮೇಲೆ ನೀನು ಏನು ಮಾಡಬೇಕು ಆ ಅಭ್ಯಾಸವನ್ನು ಮಾಡಲೇಬೇಕು ನೀನು ಅಂತ ಕೊಡೋದನ್ನು ಕೇಳ್ತಾರೆ ಇವರು ಕಲ್ಲು ಕರಗದೆ ಇರಬಹುದು ಈಗಿನಿಂದಲೇ ಅಭ್ಯಾಸ ಮಾಡಿಕೊ ಗದರಿದೆ ಪಳೆ ನೀರು ತಂದು ಇಟ್ಟೆ ಒಂದು ದೊಡ್ಡ ಕೊಳದಷ್ಟು ನೀರನ್ನು ತಂದು ಒಂದು ತಪಲೆ ಅಂದರೆ ಪಾತ್ರೆಯಲ್ಲಿ ನೀರನ್ನು ತಂದು ಇಡ್ತಾರೆ ಅವರು ಎಳ್ನೀರನ್ನು ತರ್ತಾರೆ ಬಾರ್ಲಿ ನೀರನ್ನು ಕುಡಿಸ್ತಾರೆ ಎಲ್ಲ ಏನೆಲ್ಲ ಮಾಡ್ತಾರೆ ನೋಡಿ ಇಲ್ಲಿ ನೀರು ತಂದಿಟ್ಟೆ ಎಳೆ ನೀರು ಬಾರ್ಲಿ ವಾಟರ್ ಸುರಿದೆ ಎರಡು ದಿನ ನೀರು ಕುಡಿದು ಕುಡಿದು ನೀರಿನಲ್ಲಿ ಕೀರ್ತಿ ತೇಳ್ಳಿ ಮುಳುಗಿದ್ದರು ನೀರಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ನೀರನ್ನು ಏನು ಮಾಡಿದ್ರು ಇವರು ಕುಡಿಸಿದರು ಅಲ್ಲಿ ನೀರಲ್ಲಿ ನೀರು ಕುಡಿಯೋದು ಮೂತ್ರ ಮಾಡೋದು ನೀರು ಕುಡಿಯೋದು ಬಹಿರ್ದೇಶ ದೇಶ ಹೋಗಿ ಇಲ್ಲಿ ಆ ರೀತಿಯಲ್ಲಿ ಅಂದರೆ ಹೋಗಿ ಆ ರೀತಿ ಅಂದರೆ ಎಷ್ಟು ಸಾಧ್ಯ ಇದೆ ಅಷ್ಟು ನೀರು ಕುಡಿಸಿದರು ಇವರು ಎಳ್ನೀರು ಬಾರ್ಲಿ ವಾಟರ್ ನೀರು ಎರಡು ದಿನ ಕುಡಿದು ಕುಡಿದು ಕೀರ್ತಿ ಏನಾಗಿದ್ದು ನೀರಲ್ಲೇ ತೇಲಿ ಮುಳುಗಿದ್ದರು ಆಪರೇಷನ್ ದಿನ ಬಂತು ಹೇಳಿದಾರಲ್ಲ ಎರಡು ದಿವಸ ಕಳೆದು ಆಪ್ರೇಷನ್ ಮಾಡಬೇಕು ಅಂತ ಕೇಳಿ ಡಾಕ್ಟ್ರ್ ಸರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು ಆಯಿತು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಇವರನ್ನು ಇನ್ನೇನು ಆಪ್ರೇಷನ್ ಥಿಯೇಟ್ರಿಗೆ ಕರೆದೊಯ್ಯಬೇಕು ಇನ್ನು ಆಪ್ರೇಷನ್ ಮಾಡಲಿಕ್ಕೆ ಅಂದರೆ ಹೊಟ್ಟೆ ಕತ್ತರಿಸೋದಕ್ಕೆ ಕರ್ಕೊಂಡು ಹೋಗಬೇಕು ಏನಾಗ್ತದೆ ಅಂದ್ಕೊಳ್ಳೋದು ಒಮ್ಮೆ ಡಾಕ್ಟ್ರಿಗೆ ಒಂದು ಸಂಶಯ ಬರ್ತದೆ ಒಮ್ಮೆ ನೋಡ್ಕೊಳ್ಬೇಕಲ್ಲ ನೋಡದೆ ಸುಮ್ಮನೆ ಆಪ್ರೇಷನ್ ಮಾಡೋದಕ್ಕಾಗೋದಿಲ್ಲಲ್ಲ ಇದೆಯಾ ಎಲ್ಲಿದೆ ಹೇಗಿದೆ ಅದರ ಸ್ಥಿತಿ ಅಂದ್ಕೊಳ್ಳುವಂಥದ್ದು ಅದಕ್ಕೆ ಬೇಕಾಗಿ ಏನು ಮಾಡ್ತಾರೆ ನೋಡಿ ಕರೆದೊಯ್ಯಬೇಕು ಕಲ್ಲು ಇರುವ ಸ್ಥಳ ಏನಾದರೂ ಚಲಿಸಿದ್ದರೆ ಕಲ್ಲು ನಾವು ಮೊದಲು ಸ್ಕ್ಯಾನ್ ಮಾಡುವಾಗ ಏನಾಯಿತು ಒಂದು ಕಡೆ ಇತ್ತು ಈಗ ಸ್ಕ್ಯಾನ್ ಮಾಡುವಾಗ ಎರಡು ದಿವಸದಲ್ಲಿ ಏನಾದರೂ ಆಚೀಚೆ ಇದೆ ಹೋಗಿದೆಯಾ ಅಂತ ಕೇಳೋದನ್ನು ನೋಡಬೇಕು ಅಂತ ಕೇಳಿ ಇವ್ರು ಏನು ಮಾಡ್ತಾರೆ ಚಲಿಸಿದ್ದಾರೆ ಅಂತ ತಿಳಿಯಲು ಸೋನೋಗ್ರಫಿ ರೂಮಿಗೆ ಕರೆದೊಯ್ದರು ಸೋನೋಗ್ರಫಿ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಹುಡುಕಿಯೇ ಹುಡುಕಿದರು ಹುಡುಕಿದ್ರು ಎಲ್ಲಿದೆ ಕಲ್ಲು ನೋಡಬೇಕು ಆಪ್ರೇಷನ್ ಮಾಡಬೇಕಾದ್ರೆ ಕಲ್ಲು ಎಲ್ಲಿದೆ ನೋಡಬೇಕು ಹುಡುಕಿದ್ರು 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 ಎಲ್ಲಿ ಮೂತ್ರಪಿಂಡದ ಕಲ್ಲು ಮೊನ್ನೆ ಇತ್ತಲ್ಲ ಎರಡು ದಿವಸದ ಹಿಂದೆ ಇತ್ತಲ್ಲ ಇವತ್ತು ಎಲ್ಲಿದೆ ಅಂತ ಕೇಳು ಕಾಣಲೇ ಇಲ್ಲ ಎರಡೇ ದಿನದಲ್ಲಿ ಮೊಗೆದು ಸುರಿದು ಕುಡಿದ ನೀರಲ್ಲೆಲ್ಲೋ ಕರಗಿ ಹೋಗಿತ್ತು ಕುಡ್ದದ್ದೇ ಕುಡಿದದ್ದು ನೀರು ಎಷ್ಟು ಸಾಧ್ಯ ಇದೆ ಅಷ್ಟು ನೀರು ಕುಡ್ದದ್ದು ಎರಡು ದಿವಸದಲ್ಲಿ ಏನಾಗಿತ್ತು ಆ ಕಲ್ಲು ಕರಗಿ ಹೋಗಿತ್ತು ಕಲ್ಲು ಕಾಣಲೇ ಇಲ್ಲ ಎರಡೇ ದಿನದಲ್ಲಿ ಮೊಗೆದು ಸುರಿದು ಕುಡಿದ ನೀರಿಲ್ಲೆಲ್ಲೋ ಕರಗಿ ಹೋಗಿತ್ತು ಅಂದಿನಿಂದ ನೀರಿನ ಮಹಿಮೆ ನನ್ನ ಸಲಹೆಯ ಮಹಿಮೆ ಅರಿತ ಪತಿ ನೀರು ಕುಡಿದು ಕುಡಿದು ಇಲ್ಲಿವರೆಗೆ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ ಆಯ್ಕೆ ನಮ್ಮ ಕೈಯಲ್ಲಿದೆ ಒಂದು ಆಪರೇಷನ್ ಮಾಡುವಂಥದ್ದು ಅಥವಾ ನೀರು ಕುಡಿಯುವಂಥ ಇದು ಆಯ್ಕೆ ನಮ್ಮ ಕೈಯಲ್ಲಿ ನೋಡಿ ನೇಮಚಂದ್ರ ಅವರ ಬರವಣಿಗೆಗಳನ್ನು ನೋಡಿದರೆ ಯಾಕೆ ಖುಷಿಯಾಗ್ತದೆ ಅಂತ ಕೇಳಿದರೆ ನಿಜ ಘಟನೆಗಳನ್ನು ಇವರು ವಿವರಿಸ್ತಾ ಹೋಗ್ತಾರೆ ನಿಜ ಘಟನೆಗಳು ಏನಂತ ಕೊಡೋದನ್ನು ಕೇಳ್ತಾ ಹೋಗ್ತಾರೆ ಆ ಕಾರಣದಿಂದಾಗಿ ಬಹಳ ಮುಖ್ಯವಾಗಿರುವಂಥ ಭಾಗ ಅಂತ ನಾನು ಅಂದ್ಕೊಂಡಿದ್ದೇನೆ ಇನ್ನೊಂದು ಘಟನೆಯನ್ನು ಇವರು ವಿವರಿಸ್ತಾರೆ ಇದು ಒಂದು ಘಟನೆ ಇನ್ನೊಂದು ಘಟನೆ ನೋಡಿ ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತ ಜ್ಞಾಪಕಕ್ಕೆ ಬರ್ತಾಳೆ ಇದು ಎರಡನೇದ್ದು ಇನ್ನೊಂದು ಅದೃಷ್ಟ ಅಂತ ಹೇಳಿದ ಕೂಡಲೇ ಸೀತ ಜ್ಞಾಪಕಕ್ಕೆ ಬರುವಂಥದ್ದು ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದುತ್ತಿರುವಾಗ ಪರಿಚಯವಾದವಳು ಮೈಸೂರಿನಲ್ಲಿ ಹೈಸ್ಕೂಲ್ ಓದ್ತಾ ಇರುವಂಥ ಸಂದರ್ಭದಲ್ಲಿ ಇವಳು ಪರಿಚಯ ಆಗಿದ್ವು ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜು ಪ್ರಾಧ್ಯಾಪಕರು ನನ್ನ ತಂದೆಯೂ ಕೂಡ ಕಾಲೇಜ್ ಪ್ರಾಧ್ಯಾಪಕರು ಅವರ ತಂದೆಯೂ ಕೂಡ ಕಾಲೇಜ್ ಪ್ರಾಧ್ಯಾಪಕರು ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು ನಮ್ಮ ಮನೆಗಳ ನಡುವೆ ಏನಾಗಿತ್ತು ಸ್ನೇಹ ಅಂದರೆ ಅವರಿಬ್ಬರ ನಡುವೆ ಸ್ನೇಹ ಮೂಡಿತು ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು ಗಂಡು ಹೆಣ್ಣು ಅಂತ ಹೇಳುವಂಥ ಭೇದ ಮಾಡೋದಿಲ್ಲ ಇಲ್ಲಿ ಎಷ್ಟು ನೀವು ಓದ್ತೀರಿ ಅಷ್ಟು ನಾವು ಓದಿಸುವುದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಕೇಳುವಂಥ ಅಪ್ಪಂದಿರು ಹೈಸ್ಕೂಲಿನಿಂದಲೂ ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದತೊಡಗಿದ್ದೆ ನನಗೊಂದು ಏಮ್ ಒಂದು ಗುರಿ ಇತ್ತು ಏನು ನಾನು ಇಂಜಿನಿಯರ್ ಆಗಬೇಕು ಅಂತ ಹೈಸ್ಕೂಲ್ನಲ್ಲಿ ಇರುವಾಗಲೇ ನನಗೆ ಆ ರೀತಿಯ ಗುರಿ ಇತ್ತು ಅದು ಹಾಗೆ ನಾನೇನು ಮಾಡಿದೆ ನಾನು ಹಠ ಹಿಡಿದು ಓದತೊಡಗಿದೆ ಸೀತ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಲಿಲ್ಲ ಅವಳಿಗೆ ಆಸಕ್ತಿಯೇ ಇಲ್ಲ ಎಸ್ ಎಸ್ ಸಿಯಲ್ಲಿ ಎಲ್ಲ ವಿಷಯದಲ್ಲೂ ಫೈಲು ಆದರು ನಾನೇನು ಮಾಡಿದೆ ನಾನು ಇರುವಾಗಲೇ ನಾನು ನನಗೆ ಇಂಜಿನಿಯರ್ ಆಗಬೇಕು ಅಂತ ಒಂದು ಏ ಒಂದು ಗುರಿ ಇತ್ತು ನನಗೆ ಆದರೆ ಇವಳಿಗೆ ಏನಿಲ್ಲ ಎಸ್ ಎಲ್ ಸಿಲಿ ಯಾರು ಎಲ್ಲ ವಿಷಯದಲ್ಲಿ ಫೇಲ್ ಆದ್ಲು ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ ಯಾರು ಕಟ್ತಾರೆ ಯಾರು ಪರೀಕ್ಷೆ ಬರೀತಾರೆ ಯಾರು ಪಾ ಅದೆಲ್ಲ ಕಷ್ಟ ಅದು ಬೇಡ ಅಂತ ಹೇಳಿ ಆಸಕ್ತಿ ತಾಪತ್ರೆಗೆ ಅದಕ್ಕೆ ಹೋಗಲಿಲ್ಲ ಆಸಕ್ತಿ ಇಲ್ಲ ಅವಳಿಗೆ ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತುವಳು ಯಾರಾದರೂ ಯಾರು ಗೆಳೆಯರು ಸಿಗ್ತಾರೆ ಯಾರು ಗೆಳತಿಯರು ಇದು ಗೆಳತಿಯರ ಜೊತೆಗೆ ಒಂದು ಸಿನಿಮಾಕ್ಕೆ ಹೋಗುವಂಥದ್ದು ಅಥವಾ ಪಾರ್ಕಿಗೆ ಹೋಗುವಂಥದ್ದು ಹೀಗೆ ಸುತ್ತಾಡುವಂಥದ್ದು ಮಾರ್ಕೆಟಿಗೆ ಹೋಗುವಂಥದ್ದು ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಅವಳು ಸದಾ ಯಾರಾದರೂ ಗೆಳತಿಯರನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಸುತ್ತುವಳು ಅಷ್ಟೇ ಬೇರೆ ಏನಿಲ್ಲ ವರ್ಷಗಳು ಉರುಳಿದವು ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದೆ ಸೀತ ವಿವಾಹವಾಗಿ ಬೆಂಗಳೂರು ಸೇರಿದಳು ನಾನೇನು ಮಾಡಿದೆ ನಾನು ಬೆಂಗಳೂರಿಗೆ ಸಂಶೋಧನೆ ಬೇಕಾಗಿ ನಾನು ಟಾಟಾ ಇನ್ಸ್ಟಿಟ್ಯೂಟಿಗೆ ಬಂದೆ ಅವಳು ಕೂಡ ಮದುವೆಯಾಗಿ ಬೆಂಗಳೂರಿಗೆ ಬಂದಳು ಅವಳು ಸೀತಾ ತುಂಬ ಸುಂದರವಾದ ಹುಡುಗಿ ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು ಎಸ್ ಸಿಯಲ್ಲಿ ಎಲ್ಲದರಲ್ಲೂ ಕೂಡ ಫೇಲ್ ಆಗಿರುವಂಥ ಈಕೆ ಈ ಒಂದು ಡಿಗ್ರಿ ಆಗಬೇಕು ಅಂತ ಸಾಮಾನ್ಯವಾಗಿ ಬಯಸುವಂಥವ್ರು ಆದರೆ ಇದು ಯಾವುದಿಲ್ಲ ಇದಕ್ಕೆ ಇವಳಿಗೆ ಇದು ಹುಡುಗನನ್ನು ಹುಡುಕುವಂಥದ್ದೇ ಭಾಳ ಕಷ್ಟವಾಗಿರುವಂಥ ಪರಿಸ್ಥಿತಿ ಇದು ಒಂದು ಡಿಗ್ರಿ ಹುಡುಗಿಗೆ ಒಂದು ಡಿಗ್ರಿ ಆಗಿರಬೇಕು ಕೈ ತುಂಬಳ ಸಂಬಳ ತರ್ತಾನೆ ಹುಡುಗ ಆ ರೀತಿಯಲ್ಲಿ ಹುಡುಗಿಗೆ ಒಂದು ಡಿಗ್ರಿ ಆದರೆ ಆಗದಿದ್ದರೆ ಹೇಗೆ ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈತುಂಬ ಸಂಬಳ ತರುವ ಹುಡುಗ ಸಿಗೋದು ಕಷ್ಟವಾಯಿತು ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ ಗಂಡನ ಜೊತೆಗೆ ಇಷ್ಟು ಸಣ್ಣ ಮನೆ ಅದಿಲ್ಲ ಇದಿಲ್ಲ ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು ನೂರು ದೂರು ಹಿಡಿದು ವಾರ ವಾರಕ್ಕೆ ನನ್ನನ್ನು ಹುಡುಕಿ ಇನ್ಸ್ಟಿಟ್ಯೂಟಿಗೆ ಬರುತ್ತಿದ್ದವಳು ಬೇರೆ ಬೇರೆ ಇದು ನಾನು ಬೆಂಗಳೂರಲ್ಲಿ ಈ ರೀತಿಯ ಸಣ್ಣ ಮನೆಯಲ್ಲಿರುವಂಥದ್ದು ನಮ್ಮದು ಮೈಸೂರಲ್ಲಿ ದೊಡ್ಡ ಮನೆ ಇತ್ತು ಎಂಥದ್ದಿದು ಅಂತ ಕೇಳಿ ಈ ಬೈತಾ ಇರುವಂಥದ್ದು ಯಾವತ್ತೂ ಮನೆಯವ್ರನ್ನು ಬೈಯುವಂಥದ್ದು ಈ ರೀತಿಯಲ್ಲಿ ಮಾಡ್ತಾ ಇವಳು ನೂರು ದೂರು ಬೇರೆ ಬೇರೆ ಪ್ರತಿ ದಿವಸ ಒಂದೊಂದು ದೂರುಗಳು ಈ ರೀತಿ ದೂರುಗಳನ್ನು ತರ್ತಾ ಈಕೆ ನನ್ನನ್ನು ಹುಡುಕಿಕೊಂಡು ಬರ್ತಾ ಇರುವಂಥದ್ದು ನನ್ನ ಜೊತೆ ಈಕೆ ಈ ವಿಚಾರಗಳನ್ನು ಜ ಸುಮ್ಮ ಸುಮ್ಮನೆ ದೂರು ಹೇಳುತ್ತಾ ಕೂರುವ ಬದಲು ನೀನೇನಾದರೂ ಮಾಡು ಈ ಸುಮ್ಮನೆ ಸುಮ್ಮನೆ ಗಂಡನನ್ನು ಗಂಡನ ಮನೆಯವ್ರನ್ನು ಈ ರೀತಿಯಲ್ಲಿ ಮಾಡುವ ಬದಲು ನೀನು ಏನಾದರೂ ಮಾಡಬೇಕು ನೀನು ಎಸ್ ಎಲ್ ಸಿ ಕಟ್ಟು ನೀನು ಅಥವಾ ಟೈಪಿಂಗ್ ಏನಾದರೂ ಕಲಿ ಅಂತ ಕೇಳಿ ಇವರು ಸಲಹೆ ನೀಡ್ತಾ ಇದ್ರು ನೂರು ದಾರಿಗಳಿದ್ದರೂ ಅವೆಲ್ಲ ಸೀತಾಗೆ ಬಲು ಪ್ರಾಯಸದ್ದಾಗಿತ್ತು ನೂರು ದಾರಿಗಳಿವೆ ಬದುಕುವುದಕ್ಕೆ ಆದರೆ ಇದೆಲ್ಲ ಬೇಡ ನನಗೆ ಅಂತ ಕೇಳುವ ರೀತಿಯಲ್ಲಿ ಇದ್ದೋಳು ಪಲು ನಿಧಾನದಾಗಿ ಕಾಣುತ್ತಿತ್ತು ಇದೆಲ್ಲ ಎಂತದಕ್ಕೆ ಇದೆಲ್ಲ ಬೇಡ ನನಗೆ ಅಗತ್ಯ ಇಲ್ಲ ಅಂತ ಕೇಳುವ ರೀತಿಯಲ್ಲಿ ತಟ್ಟನೆ ಎಲ್ಲ ಸರಿ ಹೋಗಿ ಬಿಡಬೇಕು ಇಳಿದ ಯೋಚನೆ ಇರುವಂಥದ್ದೇನು ನಿಧಾನವಾಗಿ ಅದಾಗಬೇಕು ಬೇಕು ಇದು ಆಗಬೇಕು ಅಂತ ಕೇಳ ಇದು ಒಮ್ಮೆಲೆ ಆಗಿಬಿಡಬೇಕು ಮುಗಿತಾ ಅವಳದು ಈಗಿನ ಕೆಲವು ಡಾಕ್ಟರ್ಗಳು ಕೊಡುವ ಮೆಡಿಸಿನ್ನ ರೀತಿಯಲ್ಲಿ ಹೋ ಜ್ವರ ಬಂದಿದೆ ಅಂತ ಹೇಳುವಾಗ ಅಲ್ಲಿ ಹೋದ ಕೂಡಲೇ ತಕ್ಷಣ ಮಾತ್ರ ತೆಕೊಳ್ಳುವಂಥದ್ದು ಅದು ಮುಗಿದು ಬಿಡುವಂಥದ್ದು ಆ ರೀತಿಯಲ್ಲಿ ಆಗಬೇಕು ಅದು ಜ್ವರ ನಿಲ್ಲಬೇಕು ಅಂದ್ಕೊಳ್ಳುವ ರೀತಿ ಆ ರೀತಿಯಲ್ಲಿ ಆ ರೀತಿ ಬಯಸುವವಳು ಇವಳು ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿಟ್ಟುಕೊಳ್ಳೋದು ಗಂಡನ ಜವಾಬ್ದಾರಿ ಇವಳ ವಾದ ಇರುವಂಥದ್ದು ಏನು ಅಂತ ಕೇಳಿದ್ರೆ ಕೈ ತುಂಬ ಸಂಪಾದಿಸಬೇಕಾಗಿರುವಂಥದ್ದು ಅದನ್ನು ತಂದು ಮನೆಗೆ ಹಾಕಿ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋ ಹೆಂಡ್ತಿಗೆ ಏನು ಬೇಕು ಅಂಥದ್ದನ್ನೆಲ್ಲ ಇದು ಕೊಡಿಸುವಂಥದ್ದು ಇದೆಲ್ಲವೂ ಕೂಡ ಜವಾಬ್ದಾರಿ ಇರುವಂಥದ್ದು ಗಂಡಂದು ಎಂಬುದಾಗಿ ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರು ಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ ಒಂದು ಸಣ್ಣ ಕೆಲಸವನ್ನು ಕೂಡ ಮಾಡೋದಕ್ಕೆ ಯಾಕೆ ಸಿದ್ಧ ಇರಲಿಲ್ಲ ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ ಈಗ ಇರುವಂಥ ದುಡ್ಡು ಇದೆಯಲ್ಲ ಆಕೆಗೆ ಸಾಕಾಗ್ತಾನೂ ಇರಲಿಲ್ಲ ಬೇಕು ಅಂದದ್ದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ ಏನು ಬೇಕು ಅದನ್ನು ಗಳಿಸಬೇಕು ಅಂತ ಕೇಳಿದರೆ ಅದನ್ನು ತರಬೇಕು ಅಂತ ಕೇಳಿದರೆ ಆಕೆಗೆ ಅದು ಇಷ್ಟೇ ಇಲ್ಲ ಅದು ಅದು ಬೇಡ ನನಗೆ ನಾನು ಆ ಕೆಲಸ ಮಾಡಿ ತರೋದಿಲ್ಲ ಅದೆಲ್ಲವನ್ನು ಮಾಡಬೇಕಾಗಿರುವಂಥದ್ದು ಗಂಡ ಅಂತ ಕೇಳುವ ರೀತಿಯಲ್ಲಿ ಕಾಲ ಸರಿಯಿತು ನನ್ನ ಸಂಶೋಧನೆ ಮುಗಿದು ಕೆಲಸ ಹಿಡಿದಿದ್ದೆ ನಾನೇನು ಮಾಡಿದೆ ನನ್ನ ಸಂಶೋಧನೆ ಎಲ್ಲವೂ ಕೂಡ ಮುಗಿಯಿತು ಆ ನಂತರದಲ್ಲಿ ನಾನು ಕೆಲಸಕ್ಕೆ ಸೇರಿದ್ದೆ ನಾನು ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಫ್ಲ್ಯಾಟ್ ಕೊಂಡಿದ್ದೆ ನಾವು ಬಾಡಿಗೆ ಮನೆಯಲ್ಲಿ ಅಷ್ಟರವರೆಗೆ ಬಾಡಿಗೆ ಮನೆಯಲ್ಲಿ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೆವು ಈಗೇನಾಯಿತು ಸ್ವಲ್ಪ ಬ್ಯಾಂಕಿನಿಂದ ಸಾಲ ತೆಗೆದು ಒಂದು ಸಣ್ಣ ಫ್ಲ್ಯಾಟನ್ನು ಕೊಂಡಿದ್ದೆವು ಒಂದು ದಿನ ಮನೆಗೆ ಬಂದ ಸೀತಾ ನೀನು ಬಿಡೆ ತುಂಬ ಅದೃಷ್ಟವಂತೆ ನೀನು ಬಿಡು ನೀನು ತುಂಬ ಅದೃಷ್ಟವಂತೆ ನೀನು ಎಂದು ಅಲುಬಿದರು ಖಂಡಿತ ನಾನು ಅದೃಷ್ಟವಂತೆ ಕಣೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶ ಸಿಗುತ್ತೆ ಹೇಳು ನಿಮ್ಚಂದ್ರ ಏನು ಹೇಳ್ತಾರೆ ಅಂತ ಕೇಳಿದರೆ ಸೀತನ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಈ ರೀತಿ ಓದುವ ಅವಕಾಶಗಳು ಸಿಗುತ್ತೆ ಹೇಳು ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದೇನಲ್ಲ ಅದು ನನ್ನ ಅದೃಷ್ಟ ನೋಡಿ ಅದೃಷ್ಟಗಳನ್ನು ಪಟ್ಟಿ ಹೇಳ್ತಾ ಹೋಗ್ತಾರೆ ಅವರು ನಾನು ಹುಟ್ಟಿರುವಂಥದ್ದು ಯಾವುದರಲ್ಲಿ ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದೇನಲ್ಲ ಅದು ನನ್ನ ಅದೃಷ್ಟ ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ ಅಪ್ಪ ಇದ್ದಾರಲ್ಲ ಅದು ನನ್ನ ಅದೃಷ್ಟ ನನ್ನ ಅದೃಷ್ಟ ಯಾವುದು ಅಪ್ಪ ಆ ರೀತಿ ಎಷ್ಟು ನೀನು ಓದ್ತೀಯ ನೀನು ಓದು ಅಂತ ಕೇಳಿ ಆ ರೀತಿಯಲ್ಲಿ ಕೊಟ್ಟಿರು ಅದು ನನ್ನ ಅದೃಷ್ಟ ಆದರೆ ಹುಚ್ಚಿ ಈ ಅದೃಷ್ಟ ನಿನಗೂ ಇತ್ತಲ್ಲಿ ನಿನಗೂ ಕೂಡ ಈ ರೀತಿ ಅದೃಷ್ಟ ಇತ್ತಲ್ವಾ ಎಂದು ಬಿಟ್ಟೆ ನಿನ್ನ ಅಪ್ಪ ಕೂಡ ಇದು ಪ್ರಾಧ್ಯಾಪಕರಾಗಿದ್ದರು ನೀನು ಎಷ್ಟು ಬೇಕೋ ಅಷ್ಟು ಓದೋದಕ್ಕೆ ಅವಕಾಶ ಕೊಟ್ಟಿದ್ದರು ಆದರೆ ನೀನೇನು ಮಾಡಿದ್ದೆ ನೀನು ನನ್ನ ಅದೃಷ್ಟದ ಬಗ್ಗೆ ಮಾತಾಡ್ತೀವಿ ಹೊರತು ನಿನ್ನ ಅದೃಷ್ಟದ ಬಗ್ಗೆ ನೀನು ಮಾತಾಡಿಲ್ಲ ಅಂತ ಹೇಳಿದ್ರು ಇವರು ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ ನಾನು ಹೇಳಿರುವಂಥದ್ದು ಅಲ್ಲ ಅದು ಸರಿ ಕಾಣಲಿಲ್ಲ ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು ತನ್ನದು ಹಣೆ ಬರಹ ದುರಾದೃಷ್ಟ ಅಂತ ಹಲುಬಿದ್ರು ನನ್ನ ಹಣೆ ಬರಹವೇ ಹಾಗೆ ನನ್ನ ದುರಾದೃಷ್ಟ ಇದು ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ ಅವಳ ಬದುಕು ದುರಂತದಲ್ಲಿ ಕೊನೆಗೊಂಡಿತು ಅವಳ ಬದುಕೇನಾಯಿತು ದುರಂತದಲ್ಲಿ ದುರಂತದಲ್ಲಿ ಕೊನೆಯಾಗೋದಕ್ಕೆ ಆರಂಭ ಆಯಿತು ಇದು ಒಟ್ಟಾಗಿ ನೋಡಿ ಎರಡು ಘಟನೆಗಳನ್ನೇ ಇವರು ತರ್ತಾರೆ ಇವರು ಎರಡು ಘಟನೆಗಳು ಇವೆ ಎರಡು ಅಂಶಗಳು ಮುಂದಿನ ಘಟನೆಯನ್ನು ನಾನು ಮುಂದೆ ವಿವರಿಸ್ತೇನೆ ನಾನು